ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ಆಫ್ರಿಕಾದಲ್ಲಿ ನಮ್ಮ ಇಂಡಿಯನ್ಸ್ ಎಲ್ಲ ಸೇರಿ ಹೇಗೆಲ್ಲ ಗೌರಿ ಗಣೇಶ ಹಬ್ಬನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಅಂತ ನೋಡಿ, ನೀವು ಎಂಜಾಯ್ ಮಾಡಿ ಈ ವಿಡಿಯೋ ಮುಖಾಂತರ. ಹಾಗೆ ವಾಕ್ ಮಾಡೋಣ ಅಂತ ಆಪ್ಷನ್ ಬಂದೆ. ಸೊ ನಮ್ಮ ಮನೆ ಕಾಂಪೌಂಡ್ ನೋಡಿ, ವಾಕ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ ಪ್ಲೇಸ್. ನಾವು ಔಟ್ಸೈಡ್ ಹೋಗ್ಬೇಕಾಗೆ ಇಲ್ಲ, ಇನ್ಸೈಡೇ ಆರಾಮಾಗಿ ವಾಕ್ ಮಾಡ್ಬೋದು. ಒಂದು ಹಾಫ್ ಆನ್ ಅವರ್, ಒನ್ ಅವರ್ ಆ ಥರ ಡೈಲಿ ವಾಕ್ ಮಾಡಿದ್ರೆ ಸಾಕು. ನಮಗಂತೂ ಇಲ್ಲಿ ಬಂದಮೇಲೆ ಎಲ್ಲ ಭಾಷೆನೂ ಮಿಕ್ಸ್ ಆಗಿಬಿಟ್ಟಿದೆ. ಸೊ ನಮ್ಮ ಕಾಂಪೌಂಡ್ ಇನ್ಸೈಡ್ ಎಷ್ಟು ದೇಶದ ಜನ ಇದ್ದಾರೆ ಅಂದರೆ, ಜಾಪ್ನೀಸ್ ಇದ್ದಾರೆ, ಚೈನೀಸ್ ಇದ್ದಾರೆ, ನೈಜೀರಿಯನ್ಸ್, ಗುಜರಾತಿ ಮುಸ್ಲಿಮ್ಸ್ ಇದ್ದಾರೆ, ಪಾಕಿಸ್ತಾನಿಯವರು ಇದ್ದಾರೆ, ಮತ್ತು ತೆಲುಗು ಅವರು ಇದ್ದಾರೆ, ತಮಿಳಿಯನ್ಸ್ ಇದ್ದಾರೆ, ನಾವು ಕನ್ನಡದವ್ರು ಇದ್ದೀವಿ. ಇಷ್ಟು ಜನ, ಇಷ್ಟು ಲ್ಯಾಂಗ್ವೇಜ್. ಸೊ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂತ, ಒಂದೊಂದು ಟೈಮ್ ನಮ್ಮ ಬಾಯಲ್ಲಿ ತೆಲುಗು ಬರುತ್ತೆ, ತಮಿಳು ಬರುತ್ತೆ, ಸೊ ಕನ್ನಡ ಬರುತ್ತೆ. ಇಂಗ್ಲೀಷ್ ಅಂತೂ ಇಲ್ಲಿ ಸಾಮಾನ್ಯವಾಗಿ ಮಾತಾಡ್ತಾರೆ. ಸೊ ಮಾತಾಡೋದೇ ತುಂಬ ಕಷ್ಟ ಆಗ್ಬಿಟ್ಟೈತೆ. ಏನಾದರೂ ನಮ್ಮ ಕರ್ನಾಟಕಕ್ಕೆ ಹೋಗ್ಬಿಟ್ಟು ನಾವು ಈ ಥರ ಮಿಕ್ಸ್ ಮಾತಾಡಿದ್ರೆ ನೆಟ್ಟು ಕನ್ನಡ ಮಾತಾಡು ಅಂತ ಹೇಳ್ತಾರೆ. ಆಫ್ರಿಕಾದಲ್ಲಿ ಇವಾಗ ಟೈಮ್ 5:30 ಆಗಿದೆ. ಇವತ್ತು ಟೆಂಪಲಲ್ಲಿ ಗೌರಿ ಗಣೇಶ ಕೂರಿಸಿದಾರಲ್ಲ, ಇವತ್ತು ಮೂರನೇ ದಿನ ಫಂಕ್ಷನ್ ಇರುತ್ತೆ. ಅಲ್ಲಿ ಏನೋ ಗೇಮ್ ಆ ಥರ ಎಲ್ಲ ಆಡಿಸ್ತಾರೆ ಅಂತ ಹೇಳ್ತಾಯಿದ್ರು. ನಾವು 3 ಡೇಸಿಂದ ಹೋಗಿಲ್ಲ, ಮಧ್ಯಾಹ್ನ ಮಾತ್ರ ಹೋಗಿ ಬಂದ್ವಿ, ಇವಾಗ ಮತ್ತೆ ಹೋಗಬೇಕು. ಇಂಡಿಯನ್ಸ್ ಹಬ್ಬ ಅಂದರೆ ಸುಮ್ಮನೆನಾ? ಎಲ್ಲರೂ ಸೇರ್ತೀವಿ, ಎಲ್ಲ ಭಾಷೆಯವರು ನಾವು ಇಲ್ಲಿಗೆ ಬರ್ತೀವಿ. ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಹಬ್ಬ ಮಾಡ್ತೀವಿ, ಎಲ್ಲ ಹಬ್ಬನೂ ನಾವು ಜೊತೆಗೆ ಕೂಡಿ ಎಲ್ಲರೂ ಒಟ್ಟಿಗೆ ಹಬ್ಬ ಮಾಡ್ತೀವಿ. ಇಲ್ಲಿ ಡ್ಯಾನ್ಸ್ ಇರುತ್ತೆ, ಊಟ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಅದರಲ್ಲಿ ಗೆದ್ದವ್ರಿಗೆಲ್ಲ ಪ್ರೈಸ್ ಕೂಡ ಇರುತ್ತೆ. ಅದೊಂದು ಸ್ವೀಟ್ ಮೆಮೊರಿ ಅಲ್ವಾ. ನಾವು ಇಂಡಿಯಾ ಬಿಟ್ಟು ಬಂದ್ರೂ ಸೊ ನಾವು ಇಂಡಿಯಾನ ಮಿಸ್ ಮಾಡ್ಕೋತಾ ಇಲ್ಲ, ಯಾಕಂದರೆ ಇಲ್ಲಿರೋದೆಲ್ಲ ನಮ್ಮ ಇಂಡಿಯನ್ಸೇ. ಸೊ ಭಾಷೆ ಭಾಷೆ ಜಾತಿ ಆ ಥರ ಏನೂ ಇಲ್ಲ, ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿರ್ ಥರನೇ ಸೇರಿ ಹಬ್ಬನ ಆಚರಿಸ್ತೀವಿ. ಇಲ್ಲಿರೋ ರಂಗೋಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆಲ್ಲ, ನಾವೆಲ್ಲ ಎಷ್ಟು ಚೆನ್ನಾಗಿ ಹಬ್ಬ ಆಚರಿಸ್ತಾ ಇದ್ದೀವಿ ಅಂತ. ನಾವು ದೇವಸ್ಥಾನದಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೋತಾ ಇದ್ವಿ, ಎಲ್ಲರಿಗೂ ಹೇಳ್ಬೇಕಲ್ವಾ ನಾವು ಆಫ್ರಿಕಾದಲ್ಲಿ ಈ ಥರ ಹಬ್ಬ ಮಾಡಿದ್ವಿ ಅಂತ. ಅದಕ್ಕೋಸ್ಕರ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಪ್ರಸಾದ ಕೊಡ್ತಾರೆ. ನಮ್ಮ ಇಂಡಿಯನ್ಸ್ ಎಷ್ಟು ಜನ ಬಂದಿದ್ದಾರೆ, ನಾವೆಲ್ಲ ಯಾವ ಥರ ಒಟ್ಟಿಗೆ ಸೇರಿ ಹಬ್ಬನ ಆಚರಿಸ್ತಾ ಇದ್ದೀವಿ.